ಸೊ ನಾವು ಮೈಸೂರಿಗೆ ಬಂದಿದ್ವಿ. ಇಲ್ಲಿ ಪಯಣ ಅಂತ ಅಂದು ಒಂದು ಹೊಸ ಕಾರ್ ಮ್ಯೂಸಿಯಂ ಸ್ಟಾರ್ಟ್ ಆಗಿದೆ. ಇದಾಗಿ ಒಂದು 2 ತಿಂಗಳಾಗಿತ್ತು. ಸೊ ನಾವು ಹೋಗ್ತಾ ಬರ್ತಾ ಇದ್ದಾಗೆಲ್ಲ ಪ್ರತಿ ಸತಿ ಹೋಗ್ಬೇಕಂತ ಅನ್ಕೊಳ್ತಿದ್ವಿ. ಇವತ್ತು ಅದು ಸಂದರ್ಭ ಕೂಡಿ ಬಂದಿದೆ. ಆದ್ರಿಂದ ನಾವು ಇವಾಗ ಆ ಮ್ಯೂಸಿಯಂ ಹೋಗ್ತೀವಿ. ಸೊ ಒಳಗಡೆ ಹೋಗ್ಬಿಟ್ಟು ಹೇಗಿದೆ ಅಂತ ನಮ್ಗೇನು ಕಲ್ಪನೆನೂ ಇಲ್ಲ. ಒಳಗಡೆ ಹೋಗಿ ಹೇಗಿರುತ್ತೆ ಅಂತ ನಾವು ನೋಡ್ತೀವಿ, ಹಾಗೆ ನಿಮಗೂ ತೋರಿಸ್ತೀವಿ. ಜನ ಸಹ ಜಾಸ್ತಿ ಇದ್ದಾರೆ ಸ್ಯಾಟರ್ಡೆ ಆಗಿರೋದ್ರಿಂದ. ಸೊ ನೋಡೋಣ ಒಳಗಡೆ ಎಷ್ಟು ಮಟ್ಟಿಗೆ ವಿಡಿಯೋ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆನೆ. ಆದಷ್ಟು ಮಾಡಿಬಿಟ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ನೀವು ನಮ್ಮ ಜೊತೆಗೆ ಎಂಜಾಯ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಸೊ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಷ್ಟೇ. ಇವಾಗ ನಾವು ನಮ್ಮ ವೆಹಿಕಲ್ನ ಇಲ್ಲಿ ಪಾರ್ಕಿಂಗ್ ಲಾಟ್ನಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ಈ ಪಯಣ ಬಿಲ್ಡಿಂಗ್ ಏನು ಕಾಣಿಸ್ತಿದೆ, ಆ ಟೈರ್ ಆಕಾರದ್ದು ಬಿಲ್ಡಿಂಗ್ ಏನು ಕಾಣಿಸ್ತಾ ಇದೆ ಅದ್ರ ಕಡೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಎಷ್ಟು ವೆಹಿಕಲ್ ಬಂದರೂ ನಿಮಗೆ ಪಾರ್ಕಿಂಗ್ ಸಿಗಲ್ಲ ಅಂತ ಏನಿಲ್ಲ, ತುಂಬಾ ಸ್ಪೇಸ್ ಇದೆ, ಆರಾಮಾಗಿ ಪಾರ್ಕ್ ಮಾಡ್ಬೋದು, ಸೇಫಾಗೆ ಪಾರ್ಕ್ ಮಾಡ್ಬೋದು, ಸೆಕ್ಯೂರಿಟಿ ಎಲ್ಲ ಇದ್ದಾರೆ. ಸೊ ಇದು ನಿಮಗೆ ಬೆಂಗಳೂರಿಂದ ಸುಮಾರು ಒಂದು 160 ಕಿಲೋಮೀಟರ್ ದೂರದಲ್ಲೇ ಸಿಗುತ್ತೆ, ಮೈಸೂರಿಗೆ ಬಂದಷ್ಟೇ ಡಿಸ್ಟೆನ್ಸು. ಸೊ ಈ ಬಿಲ್ಡಿಂಗ್ ನಾವು ಹೇಳಿದಾಗೆ ಪಯಣ ಅಂತ ಹೆಸರಿಟ್ಟಿದ್ದಾರೆ, ಮತ್ತು ಅದು ಸ್ಟ್ರಕ್ಚರ್ ನೋಡಿದ್ರೂ ನಿಮ್ಗೆ ಗೊತ್ತಾಗಿದೆ ಅದೊಂದು ಟೈರ್ ಆಕಾರ ಇದೆ. ಇದು ಡೆಫಿನೆಟ್ಲಿ ಕಾರ್ ಮ್ಯೂಸಿಯಂ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಪಕ್ಕದಲ್ಲಿ ನೋಡಿ, ಇಲ್ಲಿ ನವಗ್ರಹ ಥರ ಒಂದು ಅರೇಂಜ್ಮೆಂಟ್ ಮಾಡಿಟ್ಟಿದ್ದಾರೆ. ಇದು ಏನು ಅಂತ ಇನ್ನೂ ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಮೇಲ್ಗಡೆಯಿಂದ ನಮಗೆ ಟಾಪ್ ವ್ಯೂ ಇಲ್ಲಿ ಕಾಣಿಸ್ತಾ ಇದೆ. ಹೋಗ್ತಾ ಹೋಗ್ತಾ ನೋಡೋಣ ಒಳಗಡೆ ಹೋಗಿ ನೋಡೋಣ ಅದೇನು ಆ್ಯಕ್ಚುಲಿ ಅಂತ. ಸೊ ಬನ್ನಿ ಇವಾಗ ರಿಸೆಪ್ಷನ್ಗೆ ಎಂಟ್ರ್ ಆಗೋಣ. ಇಲ್ಲಿ ರಿಸೆಪ್ಷನ್ನಲ್ಲೇ ನಾವು ಟಿಕೆಟ್ ತೊಗೊಳ್ಬೇಕಾಗುತ್ತೆ. ಸೊ ಅಡಲ್ಟ್ಸಿಗೆ 50 ರೂಪಾಯಿ, ಮತ್ತು ಚಿಕ್ಕ ಮಕ್ಕಳು ಅಂದರೆ 7 ವರ್ಷದ ಕೆಳಗೆ ಇರೋಂಥ ಮಕ್ಕಳಿಗೆ ಯಾವುದೇ ಥರ ಟಿಕೆಟ್ ಇರೋದಿಲ್ಲ, ಫ್ರೀ ಆಗಿರುತ್ತೆ. ಇಲ್ಲಿ ನಮಗೆ ಎಂಟ್ರೆನ್ಸ್ನಲ್ಲೇ ಫಸ್ಟು ಸಿಗೋ ಕಾರೇ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಅಂತ. ಇದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಸೇರಿದಂಥ ಕಾರು. ಆಗಿನ ಕಾಲದಲ್ಲಿ ಇಷ್ಟೊಂದು ತಂತ್ರಜ್ಞಾನ ಉಳ್ಳಂಥ ಕಾರು ಯಾವುದೇ ಇರಲಿಲ್ಲ ಅಂತ ಹೇಳ್ತಾರೆ. ಸೊ ಇದರ ಸ್ಲೀಕ್ ಡಿಸೈನು ಮತ್ತು ಇದರಲ್ಲಿ ಯೂಸ್ ಮಾಡಿದಂಥ ಟೆಕ್ನಾಲಜಿ ಆವಾಗ ಮೋಸ್ಟ್ ಅಡ್ವಾನ್ಸ್ಡ್ ಅಂತ ಹೇಳ್ಬೋದು. ಸೊ ಹಾಲ್ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ನಮಗೆ ಕಾಣಿಸೋದು ಫಸ್ಟು ವೀಲ್ಗಳು. ಸೊ ಹೇಗೆ ವೀಲ್ಗಳೆಲ್ಲ ಇವಲ್ಯೂಷನ್ ಆಗ್ತಾ ಬಂತು ಫಸ್ಟು ನೋಡಿ. ನೀವು ನೋಡ್ತಾ ಇದ್ರೆ ಎತ್ತಿನ ಗಾಡಿ ವೀಲಿಂದ ಶುರು ಆಗುತ್ತೆ, ಹಾಗೆ ಹೋಗ್ತಾ ಹೋಗ್ತಾ ವೀಲ್ಗಳು ಚಿಕ್ಕದಾಗ್ತಾ ಹೋಗಿ ಕೊನೆಗೆ ಟೈರ್ ಆಗ್ತವೆ. ಎತ್ತಿನ ಗಾಡಿಯಲ್ಲೂ ಇಷ್ಟೊಂದು ಚೇಂಜಸ್ ಆಗ್ತಾ ಬಂತು ಅಂತ ನನಗಂತೂ ನಿಜವಾಗೂ ಗೊತ್ತಿರಲಿಲ್ಲ, ನಿಮಗೇನಾದ್ರೂ ಗೊತ್ತಿತ್ತಾ? ಸೊ ನೋಡ್ಬೋದು ಇಲ್ಲಿ ಎತ್ತಿನ ಗಾಡಿ ಒಂದಾದ ನಂತರ ಇನ್ನೊಂದು ಹೇಗೆ ಇಂಪ್ರೂವ್ಮೆಂಟ್ ಆಗ್ತಾ ಬಂದಿದೆ ಅಂತ. ಈ ಪಾಯಿಂಟಿಂದ ಡಿಫ್ರೆಂಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಎತ್ತಿನ ಗಾಡಿ ಕಾಲ ಮುಗೀತು, ಕಾರ್ಗಳ ಕಾಲ ಶುರು ಆಯಿತು. ಇದು 1925 ಇಟಲಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದಂಥ ಕಾರು, ಫಿಯೆಟ್ಗೆ ಸೇರಿದ್ದು, ಹ್ಯಾಟ್ 501 ಅಂತ ಮಾಡೆಲ್ಲು. ಇದು ಒಂದು ಫಿಯೆಟ್ಗೆ ಸೇರಿದಂಥ ಕಾರು, ಇಟಲಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿತ್ತು 1928. ಸೊ ಹ್ಯಾಟ್ 521 ಅಂತ ಈ ಮಾಡೆಲ್ ಹೆಸರು. ಇದು ಅಮೇರಿಕದಿಂದ ಇಂಪೋರ್ಟ್ ಆದಂಥ ಕಾರು, ಸ್ಟಡ್ಬೇಕರ್ ಪ್ರೆಸಿಡೆಂಟ್ ಅಂತ. ಸೊ ಇದು ಮ್ಯಾನುಫ್ಯಾಕ್ಚರ್ ಆಗಿದ್ದು 1929. ಇದು ಇಂಗ್ಲೆಂಡಿಂದ ಬ್ರಿಟಿಷರು ಇಂಪೋರ್ಟ್ ಮಾಡ್ಕೊಂಡಂಥ ಕಾರು 1934. ಆಸ್ಟಿನ್ 7 RM ಸಲೂನ್ ಅಂತ ಈ ಕಾರ್ ಹೆಸರು. ಇದು ಮತ್ತೊಂದು ಇಂಗ್ಲೆಂಡಿಂದ ತಂದಂಥ ಕಾರು, ಫೋರ್ಡ್ ಪ್ರಿಫೆಕ್ಟ್ E93A ಅಂತ, 1946 ಮ್ಯಾನುಫ್ಯಾಕ್ಚರ್ ಆಗಿದ್ದಂಥ ಕಾರು. ಇದೆಲ್ಲ ಡ್ಯೂಕ್ ಸೀರೀಸ್ ಅಂತ ಕಾರ್ಗಳು. ನೋಡಲಿಕ್ಕೆ ಸ್ವಲ್ಪ ನಮ್ಮ ಇಂಡಿಯನ್ ಮೇಕ್ ಅಂಬಾಸಿಡರ್ ಕಾರ್ ಥರನೇ ಕಾಣಿಸುತ್ತೆ. ಸೊ ಇವೆಲ್ಲ ಹೆಚ್ಚು ಕಡಿಮೆ ಒಂದೇ ಥರ ಇದ್ದಿದ್ದರಿಂದ ಸ್ವಲ್ಪ ನಾವು ಮುಂದೆ ಬೇಗ ಬೇಗ ನೋಡಿಕೊಂಡು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ನೆಕ್ಸ್ಟ್ ಫ್ಲೋರ್ನಲ್ಲಿ ಸ್ವಲ್ಪ ಮಾಡರ್ನ್ ಕಾರ್ಗಳನ್ನು ನಮ್ಗೆ ಸಿಗ್ತವೆ ನೋಡಲಿಕ್ಕೆ. ಸೊ ನೋಡ್ಕೊಂಡು ಹೋಗೋಣ ಬನ್ನಿ. ಇದು ಮೋಸ್ಟ್ಲಿ ಮೈಸೂರು ಮಹಾರಾಜರಿಗೆ ಸೇರಿದಂಥ ಕಾರ್ ಅನಿಸುತ್ತೆ, ಅದಕ್ಕೆ ಪಲ್ಲಕ್ಕಿ ಕೂಡ ಪಕ್ಕದಲ್ಲೇ ಇಟ್ಟಿದ್ದಾರೆ. ಇದು ಡೈಮ್ಲರ್ DI ಅಂತ ಮಾಡೆಲ್ಲು, ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಬ್ಲ್ಯಾಕ್ ಕಲರ್ ಬೇರೆ. ಸೊ ಈಗಿನ ಕಾಲದಲ್ಲಿ ನಾವು ಬೆನ್ಸ್ ಎಲ್ಲ ನೋಡಿದರೆ ಹೆಂಗೆ ಅಂದ್ಕೊಳ್ತೀವೋ ಅದೇ ಥರ ನೋಡಿ, ಆಗಿನ ಕಾಲದಲ್ಲಿ ಪ್ರೀಮಿಯಂ ಕಾರ್ ಅಂತಂದರೆ ಈ ರೀತಿ ಇರ್ತಿತ್ತು. ಈ 2-wheelersನೆಲ್ಲ ನೋಡಿ ಚಿಕ್ಕ ವಯಸ್ಸಿನ ಮೆಮರೀಸ್ ಎಲ್ಲ ನಮಗೆ ರಿಫ್ರೆಶ್ ಆದವು. ಆಗಿನ ಕಾಲದಲ್ಲಿ ಇವೆಲ್ಲ ನಮಗೆ ತುಂಬ ಕಾಣಿಸ್ತಿದ್ವು ರೋಡ್ನಲ್ಲಿ, ಇವಾಗ ತುಂಬ ಮಿಸ್ ಮಾಡ್ಕೊಳ್ತೀವಿ. ಅವೆಲ್ಲ ವೆಹಿಕಲ್ಸು ಇಲ್ಲಿದ್ದಾವೆ ನೋಡಿ, 2-wheelers. ಸೊ ಇದು ಬರೀ ಕಾರ್ ಮ್ಯೂಸಿಯಂ ಅಷ್ಟೇ ಅಲ್ಲ, ಇವನ್ 2-wheeler ಕೂಡ ಇಲ್ಲಿ ಕಲೆಕ್ಷನ್ ಇವರು ಮೇಂಟೈನ್ ಮಾಡಿದ್ದಾರೆ. ನಾವೆಲ್ಲ ಇಂಡಿಯಾದಲ್ಲಿ ಸಿಟ್ರಿಯಾನ್ ಇವಾಗ ನೋಡ್ತಾ ಇದ್ದೀವಿ, ಈಗ ಸುಮಾರು ಒಂದು 2-3 ವರ್ಷದಿಂದ ಆ ಕಾರ್ಗಳು ಕಾಣಿಸ್ತಿದ್ದಾವೆ. ಸೊ ನೋಡಿ ಆಗಿನ ಕಾಲದಲ್ಲಿ ಇದು ಪ್ಯಾರಿಸಿಂದ ಇದನ್ನು ಇಂಪೋರ್ಟ್ ಮಾಡ್ಕೊಳ್ಳಲಾಗಿತ್ತು. ಇದು ಸಿಟ್ರಿಯಾನ್ ಕಂಪ್ನಿಗೆ ಸೇರಿದಂಥ ಕಾರು. Thank you.
ಕೆಳಗಡೆ ಹಿಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಕೆಳಗಡೆ ಎಲ್ಲ ಟ್ರಕ್ಸು ಮತ್ತು ಕೆಲವು ಮಾಡರ್ನ್ ಕಾರ್ಗಳನ್ನು ಇಟ್ಟಿದ್ದಾರೆ. ಸೊ ಹಂಗೆ ಎಲ್ಲ ನೋಡ್ಕೊಂಡು ಹೋಗೋಣ ಬನ್ನಿ. ಕಾರ್ ಎಂಥೂಸಿಯಸ್ಟ್ಗಂತೂ ಇದೊಂದು ಒಳ್ಳೆಯ ಫೆಸ್ಟಿವಲ್ಲು. ಇದು ಬಂದೆಲ್ಲ ನೋಡಲಿಕ್ಕೆ ಆಟೋಮೊಬೈಲೆಲ್ಲ ತುಂಬ ಇಂಟ್ರೆಸ್ಟ್ ಇದ್ದವ್ರಿಗೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಸುಮಾರು ಕಲೆಕ್ಷನ್ನು ನಾವು ಇಂಡಿಯನ್ ರೋಡ್ಸ್ ಮೇಲೆ ನೋಡಿದ್ದಂಥ ಕಾರ್ಗಳನ್ನೇ ಇಲ್ಲಿ ಕಾಣ್ಬೋದು. ಸೊ ಒಂದು ಮೇಜರಾಗಿ ಏನಪ್ಪ ಇಲ್ಲಿ ಅಂದರೆ ಫಿಯೆಟ್ ಕಾರು, ಅದು ಟ್ಯಾಕ್ಸಿ ರೂಪದಲ್ಲಿ ನಮಗೆ ಸುಮಾರು ಜಾಗದಲ್ಲಿ ಕಾಣಿಸ್ಕೊಂಡಿರುತ್ತೆ, ಅದನ್ನು ಇಲ್ಲಿ ನೋಡ್ಬೋದು. ಮತ್ತು ಅದಲ್ಲದೆ ಈ ಅಂಬಾಸಡರ್ ಡಿಫ್ರೆಂಟ್ ಮಾಡೆಲ್ಗಳು. ಸೊ ಫಿಯೆಟ್ ಅಂತೂ ಒಂದು ಟ್ಯಾಕ್ಸಿ ಕೂಡ ಇದೆ, ಇದು ಇವಾಗಲೂ ನೀವು ಮುಂಬೈ ಕಡೆ ಎಲ್ಲ ಹೋದರೆ ಈ ಟ್ಯಾಕ್ಸಿ ಸಿಗುತ್ತೆ. ಈ ಅಂಬಾಸಡರ್ ಪಕ್ಕನೇ ಒಂದು ವಿಶೇಷವಾದಂಥ ಕಾರ್ ಇದೆ, ಇದು ಬೇರೆ ಯಾರ್ದೂ ಅಲ್ಲ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಸೇರಿದ್ದ ಅಂತ ಒಂದು ಕಾರ್. ಸೊ ಇದನ್ನು ಕೆಲವು ಮೂವೀಸ್ನಲ್ಲೂ ಕೂಡ ನಾವು ನೋಡಿದ್ದೀವಿ. ಸೊ ನೋಡಿ ಅವರು ಓಡಾಡಿದಂಥ ಕಾರ್ ಇಲ್ಲಿದೆ. ಇಲ್ಲಿಂದ ಟ್ರಕ್ಗಳು ಶುರು ಆಗ್ತವೆ. ಈವನ್ ಟ್ರಕ್ಗಳಲ್ಲಿ ಕೂಡ ಹೆಂಗೆ ಒಂದೊಂದೊಂದೊಂದು ಇವಲ್ಯೂಷನ್ ಆಗ್ತಾ ಬಂತು ಅನ್ನೋಕ್ಕೆ ಇಲ್ಲಿ ನಾವು ನೋಡ್ಬೋದು. ಫಸ್ಟ್ ಮಿನಿ ಟ್ರಕ್ ಅಂತ ಹೇಳ್ತಾರೆ ಇದಕ್ಕೆ, ಇದು ತುಂಬ ಚಿಕ್ಕದಾಗಿದೆ. ಈ ಕಲೆಕ್ಷನ್ನಲ್ಲಿ ಒಂದು ಮಿಲ್ಟ್ರಿ ವಾಹನ ಕೂಡ ನಮಗೆ ಕಾಣಿಸ್ತು. ಇದು ಉಕ್ರೇನ್ನ ಮಿಲ್ಟ್ರಿ ಅವರು ಯೂಸ್ ಮಾಡಿದಂಥ ವಾಹನ, ಅಂದರೆ ಈ ಟ್ರಕ್ನ ಅವರು ಈ ಯುದ್ಧಕ್ಕೆ ಬಳಸಿದ್ರು ಅಂತ ಇಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಸೊ ನೋಡಿ ಟ್ರಕ್ ಅಂತೂ ಎಷ್ಟು ಬಲಿಷ್ಠವಾಗಿದೆ ಇದು. ಈ ಕಾರ್ ಒಂಥರ ಸ್ಪೆಷಲ್ ಆಗಿದೆ ನೋಡಿ, ನೋಡೋಕ್ಕಂತೂ ಒಂದು ಯಾವುದೋ ಕ್ಯಾರಮೆಲ್ ಚಾಕ್ಲೇಟ್ನ ಕಾರ್ ರೂಪದಲ್ಲಿ ಮಾಡಿಟ್ಟಿದ್ದಾರೆ ಅಂತ ಅನ್ಬೇಕು ಆ ಥರ ಇದೆ. ಇಲ್ಲಿರೋದೆಲ್ಲ ಬೆನ್ಸ್ ಕಲೆಕ್ಷನ್ನು. ಸೊ ಬೆನ್ಸ್ ಕೂಡ ಹೇಗೆ ಇವಾಲ್ ಆಯಿತು ಅಂತ ಅನ್ನಲಿಕ್ಕೆ ಇಲ್ಲಿಂದ ಒಂದೊಂದೊಂದು ಮಾಡಲ್ ಶುರು ಆಗ್ತಾ ಹೋಗ್ತಾ ಇದ್ದಾವೆ. ನೋಡೋಣ ಬನ್ನಿ. ಪರಮಾತ್ಮ ಮೂವಿಯಲ್ಲಿ ಈ ಕಂಬ ಕಂಬ ಅಂತ ಅಂತಿರ್ತಾರಲ್ಲ ಅದಕ್ಕೆ ಅದೇ ಥರನೇ ಕಾಣ್ತಾ ಇದ್ದಾವೆ ಎಲ್ಲ ಕಂಬಗಳು. ಸೊ ಆಗಿನ ಕಾಲದ ಜೆ ಸಿ ಬಿ ಹಿಂಗಿರುತ್ತೆ ನೋಡಿ. ಇದು ಬರೀ ಕಾರ್ ಮ್ಯೂಸಿಯಂ ಅಲ್ಲ ಅನ್ನೋದು ನಮಗೆ ಒಳಗಡೆ ಬಂದಮೇಲೆ ಗೊತ್ತಾಗಿತ್ತು. ಇದು ಕೆಳಗಡೆ ಫ್ಲೋರ್ಗೆ ಹೋದರೆ ಒಂದು ಮಂಜುಷಾ ಮ್ಯೂಸಿಯಂ ಅಂತ ಸಿಗುತ್ತೆ, ಅದು ಆ ಕಾರ್ಗಳನ್ನು ನೀವು ದಾಟ್ಕೊಂಡೇ ಹೋಗಬೇಕು. ಅಲ್ಲಿ ಹೋದರೆ ಅದೆಲ್ಲ ಆ್ಯಂಟಿಕ್, ಏನು ಹಳೆ ಕಾಲದಲ್ಲಿ ಜನ ಯೂಸ್ ಮಾಡ್ತಿದ್ರು ಅಡುಗೆ ಮನೆ ಅಥವಾ ಬೇರೆ ಯಾವುದಾದ್ರು ಅವರು ಗದ್ದೆ ಕೆಲಸಕ್ಕೆಲ್ಲ ಏನು ಯೂಸ್ ಮಾಡ್ತಿದ್ರು ಅಂಥದನ್ನೆಲ್ಲ ಅಲ್ಲಿ ಡಿಸ್ಪ್ಲೇ ಇಟ್ಟಿದ್ದಾರೆ, ಅದನ್ನು ಬನ್ನಿ ನೋಡ್ಕೊಂಡು ಬರೋಣ. ಇದೆಲ್ಲ ಕಿಚನ್ ಯುಟಿಲಿಟೀಸ್. ಬೇಸಿಕಲಿ ಈ ಮ್ಯೂಸಿಯಂನಲ್ಲಿ ಏನಿರೋದು ಅಂದರೆ ತುಳುನಾಡಿನಲ್ಲಿ ಅವರೆಲ್ಲ ಡೇ ಟು ಡೇ ಅವರು ಏನೇನು ಯೂಸ್ ಮಾಡ್ತಾರೆ ಮತ್ತು ಯಾವ ರೀತಿ ಹಳೆ ಕಾಲದಲ್ಲೆಲ್ಲ ಕೆಲವು ಪಾತ್ರೆ ಆಗಲಿ ಅಥವಾ ಕತ್ತಿಗಳಾಗಲಿ ಅದನ್ನೆಲ್ಲ ಯೂಸ್ ಮಾಡಿದರು, ಅದನ್ನೇ ಇಲ್ಲಿ ಡಿಸ್ಪ್ಲೇ ಇಡಲಾಗಿದೆ. ಸೊ ನೋಡ್ಲಿಕ್ಕಂತೂ ತುಂಬ ವಿಶೇಷವಾಗಿದೆ ಈ ಜಾಗ. ಇದೆಲ್ಲ ಟೈಪ್ ರೈಟರ್ಸು, ನೀವೆಲ್ಲ ಈ ಪ್ರಿಂಟರ್ ತೊಗೊಂಡು ಪ್ರಿಂಟ್ ಮಾಡ್ತಿರಲ್ವಾ, ಅದೆಲ್ಲ ಅವಾಗ ಟೈಪ್ ಮಾಡಬೇಕಾಗಿತ್ತು ನೋಡಿ ಹೆಂಗಿದಾವೆಲ್ಲ. ಅದೇನದು ಗನ್ ಅದು, ಬಟ್ ಅದು ಕ್ಯಾಮ್ರಾ ಇದೆ ನೋಡೋದ್ಲೆ, ಇದು ಸಖತ್ ವಿಶೇಷವಾಗಿದೆ ನೋಡು. ಗನ್ ಥರ ಇದೆ ಬಟ್ ಕ್ಯಾಮ್ರಾ ಆ್ಯಕ್ಚುಲಿ ಅದು ನೋಡಿ. ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು, ಇದು ಎಷ್ಟು ಚೆನ್ನಾಗಿದೆ ನೋಡು. ಅವಾಗ ಫ್ಲ್ಯಾಶ್ ಮಾಡಲಿಕ್ಕೆ ಏನೂ ಇರಲಿಲ್ಲ, ಎಲ್ ಇ ಡಿಸ್ ಎಲ್ಲ ಏನೂ ಇರಲಿಲ್ಲ ಅವ್ರಿಗೆ. ಅವಾಗ ಏನು ಮಾಡ್ತೀವಿ, ಮದ್ದು ಯೂಸ್ ಮಾಡಿ
ಟ್ರಿಗರ್ ಮಾಡಿದ ತಕ್ಷಣ ಅದೇನು ಇದು ಎಲ್ಲ ಬೆಳಕು ಉತ್ಪತ್ತಿ ಆಗುತ್ತಲ್ಲ ಅದೇ ಫ್ಲಾಶ್ ಮಾಡ್ಕೊಂಡು ಅದರಿಂದ ಫೋಟೋ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಸೊ ಅದೇ ಅದು ಆ ಟ್ರಿಗರ್ ಎಲ್ಲ ಇದೆ ಅದಕ್ಕೆ. ಹಳೆ ಕಾಲದ ಫೋನ್ಸ್ ಇದು ಟೆಲಿಸ್ಕೋಪ್ ಇರಬೇಕು. ಹಾ ಇದು ಟೆಲಿಸ್ಕೋಪು ಫೋನು ಗ್ರೇಟ್ ಅಪ್ಪ ಇವೆಲ್ಲ ಎಷ್ಟು ಚೆನ್ನಾಗಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಇಲ್ಲಿ ಗ್ರಾಮೋಫೋನ್ ಇದೆ ತೋರಿಸಿಂಬ ನೋಡಿದ್ದೆ ಗ್ರಾಮೋಫೋನ್ ಇದು ಅಲ್ಲಿ ಡಿಸ್ಕ್ ಇದೆಯಲ್ಲ ಅಲ್ಲಿ ಅದಕ್ಕೆ ಡಿಸ್ಕ್ ಬರುತ್ತೆ ಮ್ಯೂಸಿಕ್ ಪ್ಲೇ ಮಾಡಲಿಕ್ಕೆ ಅದನ್ನಲ್ಲಿ ರೊಟೇಟ್ ಮಾಡಿದರೆ ಅದು ಇಲ್ಲಿ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡಿ ಇಲ್ಲಿ ಮೈಕ್ ಅಂತ ಬರುತ್ತೆ ಸೌಂಡ್. ಹಳೆ ಕಾಲದಲ್ಲೆಲ್ಲ ಇದೇ ರೀತಿ ಟೇಪ್ ರೆಕಾರ್ಡ್ಸ್ ಎಲ್ಲ ಹಿಂಗೆ ಡಿಸ್ಕ್ ಮುಖಾಂತರ ಬರ್ತಿತ್ತು ನೋಡಿದ್ದೆಲ್ಲ. ಇದು ಮಿನಿಯೇಚರ್ ಆಫ್ ದಟ್ ನೋಡು ಮೂವಿ ಥಿಯೇಟ್ರಲ್ಲಿ ಇದೆಲ್ಲ ಇಟ್ಟಿದ್ದು ಹಳೆ ಕಾಲದಲ್ಲಿ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಹಿಂಗೆ ದೊಡ್ಡ ಸ್ಕ್ರೀನಲ್ಲಿ ಪ್ರೊಜೆಕ್ಟ್ ಮಾಡ್ತಾಯಿದ್ರಲ್ವಾ ಪ್ರೊಜೆಕ್ಟ್ ಎಷ್ಟು ದೊಡ್ಡಕ್ಕಿತ್ತು ನೋಡು ಅವಾಗೆಲ್ಲ ನೋಡು ಇದೆಲ್ಲ ಪ್ರೊಜೆಕ್ಟ್ರ್ ಇದು ಪ್ರಿಂಟಿಂಗು ಇದು ಪೇಪರ್ ಕಟ್ಟಿಂಗು ಮತ್ತು ಅವೆಲ್ಲ ಗನ್ಸು ಸ್ವಾರ್ಡ್ಸು ನೋಡಿ ಇದೆಲ್ಲ ದೊಡ್ಡ ಗನ್ ಇದು ಎಲ್ಲಿ ಯೂಸ್ ಮಾಡಿದ್ರು ಗೊತ್ತಿಲ್ಲ ಬಟ್ ಅದು ಬೋರ್ಡ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿದ್ದು. ಮೈಸೂರು ಕಡೆ ಹೋಗೋರು ಟೈಮ್ ಮಾಡಿಕೊಂಡು ಬಂದು ಮಕ್ಕಳಿಗೆ ಸಹ ಇದನ್ನೆಲ್ಲ ತೋರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಹಳೆ ಕಾಲದ ವೆಹಿಕಲ್ಸ್ನೆಲ್ಲ ಅಷ್ಟೊಂದು ನೋಡಿರಲ್ಲ ಈಗಿಂದೆ ನೋಡಿರ್ತಾರೆ. ಆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಿಂದು ಟೂ ವೀಲರ್ಸು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಈ ಕಡೆ ಹೋಗೋರು ಇಲ್ಲಾಂದರೆ ಬೆಂಗಳೂರಿಂದ ಅಂತೂ ತುಂಬ ಹತ್ತಿರನೇ ಇದೆ. ಬಂದು ಫ್ಯಾಮಿಲಿ ಸಮೇತ ಮಕ್ಕಳನ್ನೆಲ್ಲ ಕರ್ಕೊಂಬಂದು ತೋರಿಸಿದ್ರೆ ತುಂಬ ಖುಷಿ ಪಡ್ತಾರೆ. ಫಸ್ಟ್ ಹೋಗಿ ನೀವು ಎಷ್ಟೊಂದು ವೆಹಿಕಲ್ಸ್ ನಾವು ಚಿಕ್ಕವರಿದ್ದಾಗ ನೋಡಿದ್ದು ಇವಾಗ ಮತ್ತೊಂದು ಸರ್ತಿ ನೋಡೋಕ್ಕೆ ಅವಕಾಶ ಸಿಕ್ತು ನೋಡಿದ್ದು ತುಂಬಾ ಖುಷಿ ಆಯಿತು. ಸೊ ಇವಾಗ ನಮ್ಮದು ಇಲ್ಲಿಗೆ ಮುಗೀತು ಈ ಪಯಣದ ದರ್ಶನ ಪಯಣ ಮುಗೀತು. ಈಗ ನಾವು ನಮ್ಮ ಪಯಣವನ್ನು ಬೆಂಗಳೂರು ಕಡೆ ನಡೆಸ್ತೀವಿ ಇವಾಗ ಅಲ್ವೇ. ಓಕೆ ದೆನ್ ಮತ್ತೆ ಸಿಗೋಣ ಎಲ್ಲರೂ. ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ. ಟೇಕ್ ಕೇರ್ ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.